ಇವತ್ತು ಮಗು ಅಂದರೆ ಇನ್ನೇನು ಮಗುಗೆ 2 ಕಾಲು ತಿಂಗಳಾಗುತ್ತೆ. ನಾನು ಹೀಗೆ ಸ್ಕ್ರಾಲ್ ಮಾಡ್ತಾಯಿದ್ದೆ ಫೋಟೋಸ್ನ, ನನಗೆ ಅಮ್ಮಂದು ಹಳೆ ಫೋಟೋಸ್ ನನ್ನ ಜೊತೆ ಕಾಣಿಸ್ತು. ಅದು ನಾನು ರೀಕ್ರಿಯೇಟ್ ಮಾಡಬೇಕು ಅಂತಲೇ ನನ್ನ ಫೇವ್ರೇಟ್ ಫೋಟೋಸ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತೊಂದು ಸ್ವಲ್ಪ ಎನರ್ಜಿನೂ ಇತ್ತು, ಅದು ಒಳ್ಳೆ ಮೂಡಲ್ಲಿದೆ. ಇವತ್ತು ನಾನು ಅಮ್ಮಂದು ನಂದು 2 ಫೋಟೋಸ್ ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೋತೀನಿ, ನಂದು ನನ್ನ ಮಗನ ಜೊತೆ. ಸೊ ಅಮ್ಮಂದು ಸೀರೆ ಎತ್ತಿಟ್ಕೊಂಡಿನಿ, ಅದಕ್ಕೆ ಯಾವುದೋ ಒಂದು ಬ್ಲೌಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದ್ರಲ್ಲಿ ಬ್ಲೌಸೇ ಕಾಣಿಸಲ್ಲ, ಇನ್ನೊಂದ್ರಲ್ಲಿ ಕಾಣಿಸುತ್ತೆ, ಅದು ಇಟ್ಸ್ ಓಕೆ, ಮ್ಯಾನೇಜ್ ಮಾಡ್ಕೋತೀನಿ. ಮಗ ಒಳ್ಳೆ ಮೂಡಲ್ಲಿದ್ದಾನೆ, ಆರಾಮಾಗಿ ಆಟಾಡ್ಕೊಂಡು ಅನ್ನೋ ಒಂದು ಪಾಡ್ಗವನು. ಸೊ ಅವ್ನು ಆಟಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ರೆಡಿ ಆಗಬೇಡ ಅಂತ ಅನ್ಕೋತಾ ಇದ್ದೀನಿ. ನನ್ನ ಮುಖ ಐ ಡೋಂಟ್ ಥಿಂಕ್ ನಾನು ಏನಾದ್ರು ಮಾಡ್ಕೋತೀನಿ ಅಂತ. ಇವತ್ತು ಬೆಳಗ್ಗೆ ನಾನು ಐಬ್ರೋಸ್ ವ್ಯಾಕ್ಸ್ ಮಾಡಿಕೊಂಡೆ. ಸೊ ಒಂದು ಲೆವೆಲ್ಗಿದೆ, ತಲೆ ಬಾಚ್ಕೋಬೇಕು. ನನ್ನ ತಲೆ ಬಾಚ್ಕೊಂಡು ಆಲ್ಮೋಸ್ಟ್ 1 ತಿಂಗಳಾಗ್ತವೆ ಒಂದು ಫುಲ್ ಸಿಕ್ ಬಿಡಿಸ್ಕೊಂಡು. ನಾನು ಲಾಸ್ಟ್ ಬಿಡಿಸ್ಕೊಂಡಿದ್ದೆ ತೊಟ್ಲು ಶಾಸ್ತ್ರದಲ್ಲಿ. ಸೊ 2 ಮಂತ್ಸ್, ಕರೆಕ್ಟಾಗಿ 2 ಮಂತ್ಸ್ ಆಗಿದೆ ನಾನು ಸಿಕ್ ಬಿಡಿಸ್ಕೊಂಡು ತಲೆಗೆ ನೀರು ಹಾಕ್ಕೊಂಡು. ಅದು ದಿನ ಬಿಟ್ಟು ದಿನ ತಲೆಗೆ ನೀರು ಹಾಕ್ಕೊಳ್ಳೋದ್ರಿಂದ ಒಂದಿನ ಒಣಗಕ್ಕೆ ಬಿಟ್ಬಿಡೋದು, ನೆಕ್ಸ್ಟೇ ಇನ್ನೇನು ನಾಳೆನೇ ತಲೆಗೆ ನೀರು ಹಾಕ್ಕೊಳ್ಳೋದು ಅಂತ ಹಾಗೆ ಬಿಟ್ಬಿಡ್ತೀನಿ. ನೀವು ದಯವಿಟ್ಟು ಹಂಗೆ ಮಾಡಿಬಿಡಿ, ಫುಲ್ ಜಟೆ ಆಗುತ್ತೆ ನನ್ನ ಥರನೇ. ಆಮೇಲೆ ಸೀರೆ ತೋರಿಸ್ತೀನಿ ಅಮ್ಮಂದು ಯಾವ್ದು 2 ಅಂತ, ಆಮೇಲೆ 2 ಪಿಕ್ಚರ್ ಯಾವ್ದು ರೀಕ್ರಿಯೇಟ್ ಮಾಡ್ತೀನಿ ಅಂತ ನಿಮಗೆ ಹಾಕ್ತೀನಿ ನೋಡೋಕ್ಕೆ. ಸೊ ಲೆಟ್ಸ್ ಗೆಟ್ ರೆಡಿ. ಮುಖ ಮೋಸ್ಟ್ಲಿ ಇಷ್ಟೇ, ಒಂದು ಸ್ವಲ್ಪ ಲಿಪ್ ಗ್ಲಾಸ್ ಹಚ್ಕೊಂಡಿದ್ದೆ ಅಪರೂಪಕ್ಕೆ ಚೆನ್ನಾಗಿ ಕಾಣೋಣ ಅಂತ. ಮುಖ ನೋಡ್ಕೊಳ್ಳೋ ಥರ ಆಗಲಿ, ವೀಡಿಯೋನಲ್ಲಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋಂಗೆ ಕಾಣಿಸೋಣ ಅಂತ. ಯಾಕೆಂದರೆ ನನಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಆ ಲೆವೆಲ್ಗೆ ನಿದ್ದೆ ಬರ್ತದೆ. ಐ ಥಿಂಕ್ ಐ ಸ್ಲೆಪ್ಟ್ ಫಾರ್ ಅಬೌಟ್ 3-3.5 hours. ಯೂಶ್ವಲಿ ನಾನು ಇಷ್ಟೊತ್ತಿಗೆ ಮಲ್ಕೊಂಬಿಡ್ತೀನಿ ಸಂಜೆ, ಯಾಕಂದರೆ ಅಮ್ಮನೂ ನೋಡ್ಕೋಬೋದು, ಅಪ್ಪನೂ ಬರ್ತಾರೆ ರಾತ್ರಿ. ಸೊ ಅವರಿಬ್ಬರು ನೋಡ್ಕೋತಾರೆ, ಬರೀ ಹಾಲು ಮಾತ್ರ ನಾನು ಕುಡಿಸ್ತೀನಿ. ಸೊ ಬೇಸಿಕಲಿ ಮಧ್ಯಾಹ್ನ ಆದಮೇಲೆ ಊಟ ಆದಮೇಲೆ ಮಲ್ಕೊಂಬಿಡ್ತಿದ್ದೆ ನಾನು, ಒಂದು 5 hours ಆರಾಮಾಗಿ ಮಲ್ಕೊಂಬಿಡ್ತಾ ಇದ್ದೆ. ಮಧ್ಯ ಮಧ್ಯೆ ಫೀಡಿಂಗಿಗೆ ಮಾತ್ರ ಹೇಳ್ತಾ ಇದ್ದೆ, ಇವತ್ತು ಅದು ಮಾಡೋದು ಬೇಡ, ರಾತ್ರಿನೇ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಮಗು ರಾತ್ರಿ ಟಚ್ ವುಡ್ ಮಲ್ಕೊಳ್ಳೋಕೆ ಶುರು ಮಾಡಿದೆ ಫುಲ್ಲು, ಅಂದರೆ 3 hours ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳುತ್ತೆ. ಆಮೇಲೆ ಹಾಲು ಕುಡಿದ್ಬಿಟ್ಟು ಮತ್ತೆ 2.5-3 hours ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳುತ್ತೆ. ಸೊ ಆ ಸ್ಪ್ಯಾನಲ್ಲಿ ನಾನು ನನ್ನ ಸ್ಲೀಪನ್ನು ಕವರ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಆರಾಮಾಗಿ ಬೇರೆ ಕೆಲ್ಸಗಳು ಮಾಡ್ಕೋಬೋದು ಅಂತ ಡಿಸೈಡಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಬೇಕು. ಸೊ ಇವಾಗ ನಾನು ಸೀರೆ ತೋರಿಸ್ತೀನಿ ಅಮ್ಮಂದು 2 ಯಾವುದು ಅಂತ. ಸೊ 2 ಫೋಟೋಸ್ ರೀಕ್ರಿಯೇಟ್ ಮಾಡ್ತೀನಿ. 1 ಫೋಟೋದಲ್ಲಿ ನನ್ನನ್ನು ಒಂದು ಫೋಟೋದಲ್ಲಿ ನನ್ನನ್ನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು ಅಂತ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿಸಿದ್ದು, ಇನ್ನೊಂದು ಫೋಟೋ ಸುಮ್ಮನೆ ಹಾಗೆ ತೆಗೆದಿದ್ದು. 2 ನನ್ನ ಫೇವ್ರೇಟ್ ಫೋಟೋ. ಸೊ ಅದು 2 ಫೋಟೋನ ನಾನು ಇವಾಗ ಹಾಕ್ತೀನಿ, ಆಮೇಲೆ ಅದ್ರ ಸೀರೆ ತೋರಿಸ್ತೀನಿ ನಾನು ನಿಮಗೆ. ಇದು 2 ಸೀರೆ ಅಮ್ಮಂದು. ಇದು ಅಮ್ಮಂಗೆ ನಮ್ಮ ಅಮ್ಮಮ್ಮ ಕೊಡಿಸಿದ ಸೀರೆ ಅಂತೆ, 100 rupees ಸೀರೆ ಆವಾಗ. ಇದು ಆ್ಯಕ್ಚುಲಿ ಅಮ್ಮಂದು ಅಮ್ಮಮ್ಮಂದು ಇಬ್ಬರದ್ದು ಒಂದೇ ಥರ ಸೀರೆ ತೊಗೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿರೋದಿದೆ. ಸೊ ಇದು 2 ಸೀರೆ ನಾನು ಉಟ್ಕೋತಾ ಇದ್ದೀನಿ. ನಾನು ಏನು ಆ ಲೆವೆಲ್ಲ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಬ್ಲೌಸ್ ಒಂದೇ ಒಂದು ಹಾಕೋತಾ ಇದ್ದೀನಿ. ಯಾಕೆಂದರೆ ಈ ಸೀರೆ ನಲ್ಲಿ ನಾನು ಅಂದರೆ ಈ ಸೀರೆನಲ್ಲಿ ರೀಕ್ರಿಯೇಟ್ ಮಾಡ್ತಿರೋ ಫೋಟೋನಲ್ಲಿ ನಾನು ಬ್ಲೌಸ್ ಕಾಣಿಸೋದೇ ಇಲ್ಲ. ನಮ್ಮ ಸೂಪರಾಗಿ ಸ್ಟೈಲಿಶಾಗಿ ಉಟ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದರಲ್ಲಿ ಬ್ಲೌಸ್ ಕಾಣಿಸುತ್ತೆ. ಸೊ ನಾನು ಈ ಬ್ಲೌಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ, 2 ಆಗುತ್ತೆ ಅಂತ. ಹಾಕ್ಕೊಂಡು ನೋಡ್ತೀನಿ, ಆ್ಯಂಡ್ ದೆನ್ ಐ ಡಿಸೈಡ್ ಇಫ್ ಐ ಹ್ಯಾವ್ ಟು ಸ್ವಿಚ್ ಅಂತ. ಯಾಕೆಂದರೆ ಒಂದು ಬ್ಲ್ಯಾಕ್ ಬ್ಲೌಸ್ ಇದೆ ನನ್ನ ಹತ್ರ, ಅದನ್ನು ಹಾಕ್ಕೋಬೋದು ನಾ ಇದಕ್ಕೆ. ಸೊ ಫಸ್ಟ್ ನಾನು ಪಿಂಕ್ ಕಲರ್ ರೀಕ್ರಿಯೇಟ್ ಮಾಡ್ತೀನಿ. ಸೊ ಈ ಬ್ಲೌಸ್ ಹಾಕೋತೀನಿ, ಅದಾದಮೇಲೆ ಅದಕ್ಕೆ ಇಟ್ಕೊಂಡು ನೋಡ್ತೀನಿ ಬ್ಲ್ಯಾಕ್ ಬ್ಲೌಸ್ ಅಂದರೆ ಬ್ಲ್ಯಾಕ್ ಸೀರೆನ. ಬ್ಲ್ಯಾಕ್ ಸೀರೆ ಅದಕ್ಕೆ ಸೆಟ್ ಆಗಲಿಲ್ಲ ಅಂದರೆ ಬ್ಲ್ಯಾಕ್ ಬ್ಲೌಸ್ ಇನ್ನೊಂದಿದೆ, ಅದನ್ನು ಹಾಕ್ಕೊಂಡು ಉಟ್ಕೊಂಡು ಟ್ರೈ ಮಾಡೋಣ. ಸೊ ಲೆಟ್ಸ್ ಗೆಟ್ ರೆಡಿ. ಸೀರೆ ಉಟ್ಕೊಂಡಾಯಿತು, ತಲೆಗೆ ಅದನ್ನು ಹಾಕೋಬೇಕಷ್ಟೆ. ಸೊ ಇದು 1992 ಅಮ್ಮ ತೊಗೊಂಡಿದ್ದ ಸೀರೆ ದೀಪಾವಳಿಗಂತೆ, ನಾವಾಗಿನ್ನೂ ಹುಟ್ಟು ಇರಲಿಲ್ಲ. ಸೊ ದಿಸ್ ಇಸ್ ಹೌ ಮೈ ಲುಕ್ ಇಸ್. ಗುಂಡುಮಣಿ 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 ಅಯ್ಯೋ ಗುಂಡುಮಣಿ ಹಂಗ ನೋತಾರ.
ಹಂಗೆ ನೋಡ್ಬೇಕಂದ್ರೆ ಅಲ್ಲ ಎಷ್ಟಿದೆ ಗೊತ್ತಾ ಶಮಿ, ಹಂಗೆ ನೋಡ್ ಹಂಗೆ ನೋಡ್ ಹಂಗೆ ನೋಡ್ ಮೂತಿ ಹಂಗೆಲ್ಲ ಮಾಡ್ದು ನಗ ತುಗಿ ಅಷ್ಟೇ. ಓ ನಮ್ಮ ಪೂಜಿ ಬೇಗ ಅದು ಅಳಕ್ ಶುರು ಮಾಡಿಕ್ಕಿಂತ ಮುಂಚೆ ಫಿನಿಶ್ ಇಟ್ ಆಫ್. ಅದು ಅಣ್ಣ ನೀವ್ ಮಾತಾಡಿಸ್ಬೇಕು, ಅದ್ ನಿಮ್ ಕಡೆ ನೋಡ್ಬೇಕು ಫೋಟೋನಲ್ಲಿ ಹಂಗೆ ಇರೋದು. ನಾನ್ ಕ್ಯಾಮ್ರಾ ನೋಡ್ತೇನೆ, ನೀನ್ ಕಳ್ಸಿ ನೋಡ್ ಫೋಟೋ. ಅಣ್ಣ ಮಾತಾಡ್ಸೋಣ. ರೈಟ್ ಸೈಡ್ ಅಲ್ವಾ ನೋಡ್ತಾರ? ನಿನ್ ಫೋನ್, ನಿನ್ ಫೋನ್ ಅಲ್ಲಿ ಕಳ್ಸಿ. This is the first look and this is the second look.